ಎಡನೀರು ಮಠದಲ್ಲಿ ಮೂರು ತಿಂಗಳು ನಡೆಯುವ ಎಡನೀರು ಮಠದ ಶ್ರೀ ಸಚ್ಚಿದಾನಂದ ಭಾರತೀ ಶ್ರೀ ಪಾದಂಗಳವರ ಚಾತುರ್ಮಾಸ ವೃತ್ತಾಚರಣೆಗೆ ಪೂರ್ವಭಾವಿಯಾಗಿ ಶ್ರೀ ಮಠದ ಅಭಿಮಾನಿಗಳ ಸಭೆಯು ಜೂನ್ 25ರಂದು ಪುತ್ತೂರು ಕಲ್ಲಾರೆ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ಸಭಾಂಗಣದಲ್ಲಿ ನಡೆಯಿತು. ಎಡನೀರು ಶ್ರೀಗಳು ಆಶೀರ್ವಚನ ನೀಡಿ ಮಾತನಾಡಿ, ನಾಲ್ಕು ಪಕ್ಷಗಳ ರೂಪದಲ್ಲಿ ರೂಪಾಂತರಗೊಂಡು ಚಾತುರ್ಮಾಸ ಆಚರಿಸಲ್ಪಡುತ್ತಿದೆ. ಈ ವರ್ಷ ಅಧಿಕ ಶ್ರಾವಣದ ಕಾಲದಿಂದಾಗಿ ಮೂರು ತಿಂಗಳ ಕಾಲ ಚಾತುರ್ಮಾಸ ನಡೆಯಲಿದೆ. ಈ ನಿಟ್ಟಿನಲ್ಲಿ ಪುತ್ತೂರಿನ ಎಲ್ಲಾ ಮಠದ ಅಭಿಮಾನಿಗಳು ಭಾಗವಹಿಸಿ ಮಠದ ಆತಿಥ್ಯಕ್ಕೆ ಭಾಜನರಾಗಬೇಕೆಂದು ವಿನಂತಿಸಿದರು. ಮೂರನೇ ಚಾತುರ್ಮಾಸ ಸುಮಾರು ಮೂರು ತಿಂಗಳುಗಳ ಕಾಲ ಈ ಮಠದಲ್ಲಿ ನಡೀತಾ ಇದೆ. ಚಾತುರ್ಮಾಸ ಅನ್ನೋದು ನಾಲ್ಕು ತಿಂಗಳಾದರೂ ಕೂಡ ಕಾಲಾಂತರದಲ್ಲಿ ಅದು ಪಕ್ಷಾವಯ ಮಾಸ ಅಂತ ಹೇಳಿ ನಾಲ್ಕು ಪಕ್ಷಗಳ ರೂಪದಲ್ಲಿ ಅದು ರೂಪಾಂತರಗೊಂಡಿದೆ. ವೇದಗಳ ಆಧಾರದಲ್ಲಿ ಅದು ನಾಲ್ಕು ಪಕ್ಷಗಳ ರೂಪದಲ್ಲಿ ಚಾತುರ್ಮಾಸ ಅನ್ನೋ ರೀತಿಯಲ್ಲಿ ಅದು ಆಚರಿಸಲ್ಪಡ್ತಾ ಇದೆ. ಆ ರೀತಿಯಲ್ಲಿ ಈ ವರ್ಷ ಅಧಿಕ ಶ್ರಾವಣದ ಕಾರಣದಿಂದಾಗಿ ಮೂರು ತಿಂಗಳ ಕಾಲ ಶ್ರೀಮಠದಲ್ಲಿ ಚಾತುರ್ಮಾಸ ವ್ರತ ನಡೀತಾ ಇದೆ. ಮುಖ್ಯವಾಗಿ ಎಲ್ಲ ಪುತ್ತೂರಿನ ಅಭಿಮಾನಿಗಳು ಈ ಸಂದರ್ಭದಲ್ಲಿ ಬಂದು ಭಾಗವಹಿಸಬೇಕು ಮತ್ತು ಮಠದ ಆತಿಥ್ಯಕ್ಕೆ ಹಾಜನರಾಗಬೇಕು ಅಂತ ನಮ್ಮ ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಖಂಡಿತವಾಗಿ ಮೂರು ತಿಂಗಳ ಕಾಲ ಅನ್ನುವಾಗ ಅದಕ್ಕೆ ಬೇಕಾದಂತಹ ಖರ್ಚುಗಳು ಅದರದ್ದೇ ಆದ ರೀತಿಯಲ್ಲಿ ಇರ್ತದೆ. ಈಗಾಗಲೇ ನಾರಾಯಣ ಭಟ್ ಹೇಳಿದರು, ಅದನ್ನು ತಿಳಿದುಕೊಂಡು ಎಲ್ಲರೂ ಮಾಡಬೇಕಲ್ಲದೆ ಅದು ಯಾರ ಮೇಲೂ ಹೇರುವ ರೀತಿಯಲ್ಲಿ ಇರಬಾರದು. ಚಾತುರ್ಮಾಸ ಅನ್ನುವಂಥ ಒಂದು ಕಲ್ಪನೆ ಅದು ಅಹಿಂಸೆಯ ರೂಪದಿಂದ ಹುಟ್ಟಿಕೊಂಡದ್ದು. ಮಳೆಗಾಲದ ಸಂದರ್ಭದಲ್ಲಿ ಗಿಡಗಳು ಪ್ರಾಣಿಗಳು ಹೆಚ್ಚಾಗಿ ಇರುವುದರಿಂದ ಹಿಂದಿನ ಕಾಲದಲ್ಲಿ ಪರಿವ್ರಾಜಕರು ಸನ್ಯಾಸಿಗಳು ಪಾದಯಾತ್ರೆಯಲ್ಲೇ ತಮ್ಮ ಜೀವನವನ್ನು ನಡೆಸ್ತಾ ಇದ್ದರು. ಆ ಸಂದರ್ಭದಲ್ಲಿ ಪ್ರಾಣಿಗಳಿಗೆ ವೃಕ್ಷಗಳಿಗೆ ಸಸ್ಯಗಳಿಗೆ ಹಿಂಸೆ ಆಗಬಾರದು ಅನ್ನೋ ಉದ್ದೇಶದಿಂದ ಸ್ವಾಮೀಜಿಯವರು ಸನ್ಯಾಸಿಗಳು ಒಂದು ಜಾಗದಲ್ಲಿ ಈ ಚಾತುರ್ಮಾಸ ವ್ರತವನ್ನು ಕೈಗೊಳ್ತಾ ಇದ್ದರು. ಚಾತುರ್ಮಾಸ ಅನ್ನೋದು ಯತೆಗಳಿಗೆ ಮಾತ್ರ ಸೀಮಿತ ಅಲ್ಲ, ಗೃಹಸ್ಥರು ಕೂಡ ಅದನ್ನು ಕೈಗೊಳ್ತಾರೆ. ಆ ರೀತಿಯಲ್ಲಿ ಏನು ಈ ಹಿಂಸೆಯ ಮೂಲಕ ಈ ಚಾತುರ್ಮಾಸ ವ್ರತ ಹುಟ್ಟಿಕೊಂಡಿದೆ. ಆಗಿರುವಾಗ ಮತ್ತೆ ನಮ್ಮ ಚಾತುರ್ಮಾಸ ಅನ್ನೋದು ಯಾರಿಗೂ ಅದು ಹಿಂಸೆ ಕೊಡಬಾರದು. ಎಲ್ಲರೂ ಅವರವರು ತಿಳಿದುಕೊಂಡು ಅದರಲ್ಲಿ ಭಾಗವಹಿಸಬೇಕು ಅನ್ನೋ ನಮ್ಮ ಆಶಯವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದೇವೆ. ಇವತ್ತು ಪುತ್ತೂರಿನಲ್ಲಿ ಶ್ರೀಮಠದ ಅಭಿಮಾನಿಗಳು ನಮ್ಮ ಹಿರಿಯ ಗುರುಗಳ ಕಾಲದಿಂದಲೇ ಪುತ್ತೂರಿಗೂ ಶ್ರೀಮಠಕ್ಕೂ ಬಹಳವಾದಂತಹ ಸಂಬಂಧ ಇದೆ. ಸ್ವಾಮೀಜಿಯವರು ಚಾತುರ್ಮಾಸ ಕೂಡ ತಿಮ್ಮಾಯಲ್ಲಿ ದೇವಸ್ಥಾನದಲ್ಲಿ ನಡೆದದನ್ನು ನಾವು ಇವತ್ತು ಕೂಡ ನೆನಪಿಸ್ತಾ ಇದ್ದೇವೆ. ಬಹಳ ವಿಜೃಂಭಣೆಯಿಂದ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಅದು ನಡೆದಿದೆ. ಶ್ರೀಮಠದಲ್ಲಿ ಕೂಡ ಧಾರ್ಮಿಕವಾದ ಏನು ಕಾರ್ಯಕ್ರಮಗಳಿವೆ ಅದಕ್ಕೆ ಯಾವುದೇ ಚ್ಯುತಿ ಬಾರದಂತೆ ಅದರೊಟ್ಟಿಗೆ ನಮ್ಮ ಏನು ಸಾಂಸ್ಕೃತಿಕ ಪರಂಪರೆ ಇದೆ ಅದನ್ನು ಕೂಡ ಉಳಿಸುವಂತಹ ಕಾರ್ಯವನ್ನು ಜೊತೆಯಲ್ಲಿ ಕೂಡಿಸಿಕೊಂಡು ಹಿಂದಿನ ಪರಂಪರೆಯಂತೆ ಇವತ್ತು ಕೂಡ ನಡೀತಾ ಇದೆ. ಅದರಿಂದ ಮುಖ್ಯವಾಗಿ ಎಲ್ಲರೂ ಶ್ರೀಮಠದ ಅಭಿಮಾನಿಗಳು ಭಕ್ತ ಬಂಧುಗಳು ಆ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಬೇಕು, ಅವರವರ ಶಕ್ತಿಗೆ ಅನುಸಾರವಾಗಿ ಅದರಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಬೇಕು ಅಂತ ಕೂಡ ಈ ಸಂದರ್ಭದಲ್ಲಿ ಆಶಯವನ್ನು ವ್ಯಕ್ತಪಡಿಸ್ತಾ ಬಂದಂತಹ ಎಲ್ಲರಿಗೂ ಆರಾಧ್ಯ ಮೂರ್ತಿಗಳಾದ ಶ್ರೀ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ಸ್ವಾಮಿ ಹಾಗೂ ಸ್ಥಳದ ಸಾನ್ನಿಧ್ಯ ದೇವರುಗಳು ಆಯುರ ಆರೋಗ್ಯ ಭಾಗ್ಯವನ್ನು ನೀಡಲಿ ಅಂತ ಈ ಸಂದರ್ಭದಲ್ಲಿ ವಿಶೇಷವಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಇವತ್ತು ಪೂವಪ್ಪರು ಹೇಳಿದಾಗೆ ರಾಘವೇಂದ್ರ ಮಠದಲ್ಲಿ ನಮ್ಮ ಶ್ರೀದೇವರನ್ನು ಭಟ್ಟದೇವರನ್ನು ಕರೆದುಕೊಂಡು ಬಂದು ಪೂಜೆ ಭಿಕ್ಷಾದಿಗಳನ್ನು ಮಾಡ್ತಾ ಇದ್ದೇವೆ. ರಾಘವೇಂದ್ರ ಮಠಕ್ಕೂ ಪೂವಪ್ಪರಿಗೂ ಎಡನೀರು ಮಠಕ್ಕೂ ನಮ್ಮ ಹಿರಿಯ ಗುರುಗಳಿಗೂ ಬಹಳವಾದಂತಹ ನಿಕಟವಾದ ಸಂಬಂಧ. ಅವರೇ ತಿಳಿಸಿದ ಹಾಗೆ ಬಹಳಷ್ಟು ಯಕ್ಷಗಾನ ಕಾರ್ಯಕ್ರಮಗಳು ಮತ್ತು ಇನ್ನಿತರ ಕಾರ್ಯಕ್ರಮಗಳಲ್ಲಿ ಶ್ರೀಗಳವರು ಬಂದು ಇಲ್ಲಿ ಭಾಗವಹಿಸಿದ್ದಾರೆ. ಕಳೆದ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಇಲ್ಲಿ ಕಾರ್ಯಕ್ರಮಕ್ಕೆ ಬಂದಾಗ ಅವರು ಇಲ್ಲಿ ಭಿಕ್ಷೆ ಮಾಡಬೇಕಂತ ಹೇಳಿದರು. ಅನಾನುಕೂಲ ಬಿದ್ದ ಕಾರಣ ಅದನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ. ಅವರಿಗೂ ಮುಖ್ಯವಾಗಿ ನಮ್ಮ ಅಭಿನಂದನೆಯನ್ನು ತಿಳಿಸ್ತಾ ಶ್ರೀಮಠ ರಾಘವೇಂದ್ರ ಮಠ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಿನ ಅಭಿವೃದ್ಧಿಯನ್ನು ಕಾಣಲಿಂತ ಮತ್ತೊಮ್ಮೆ ದೇವರಲ್ಲಿ ಪ್ರಾರ್ಥಿಸ್ತಾರೆ. ಎಡನೀರು ಮಠದ ವ್ಯವಸ್ಥಾಪಕ ರಾಜೇಂದ್ರ ಕಲ್ಲುರಾಯ, ಕೆಯೂರು ನಾರಾಯಣ ಭಟ್, ಕಲ್ಲಾರೆ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ಕಾರ್ಯದರ್ಶಿ ಯು ಪೂವಪ್ಪ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ವೇದವ್ಯಾಸ ಭಟ್ ಪ್ರಾರ್ಥಿಸಿದರು. ಡಾಕ್ಟರ್ ಭಾಸ್ಕರ್ ಎಸ್ ಸ್ವಾಗತಿಸಿದರು. ರಾಜೇಶ್ ಬನ್ನೂರು ವಂದಿಸಿದರು. ಭಾಸ್ಕರ್ ಭಾರ್ಯ ಕಾರ್ಯಕ್ರಮ ನಿರೂಪಿಸಿದರು. ನಾಗರಾಜ್ ಭಟ್ ನಡುವಡ್ಕ ವಿವಿಧ ಕಾರ್ಯಕ್ರಮ ನಿರ್ವಹಿಸಿದರು. ಎವಿ ನಾರಾಯಣ್, ಪ್ರೇಮಲತಾ ರಾವ್,
ಪ್ರಭಾಕರ್ ಮುಗೇರು ಸಭೆಯಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಿದರು. ಬಳಿಕ ನಡೆದ ಪೂರ್ವ ಸಿದ್ಧತಾ ಸಭೆಯಲ್ಲಿ ಮಾಜಿ ಶಾಸಕ ಸಂಜೀವ ಮಠಂದೂರು ಸಹಿತ ಹಲವಾರು ಮಂದಿ ಉಪಸ್ಥಿತರಿದ್ದರು. ನಿಮ್ಮ ಕನಸಿನ ಗೃಹ ಇನ್ನಷ್ಟು ಅಲಂಕಾರವಾಗಿಸಲು ನೂತನ ಡಿಸೈನ್ಗಳುಳ್ಳ ಫರ್ನಿಚರ್ಗಳು ಈಗ ಫ್ಯಾಕ್ಟರಿ ಬೆಲೆಯಲ್ಲಿ. ಡಿಜೆ ಫರ್ನಿಚರ್ ಫ್ಯಾಕ್ಟರಿ ಔಟ್ಲೆಟ್ ಈಗ ಪುತ್ತೂರಿನಲ್ಲಿ ಪ್ರವರ್ತನ ಆರಂಭಗೊಂಡಿದೆ. ವಾರ್ಡ್ರೋಬ್ಗಳು, ಬೆಡ್ರೂಮ್ ಸೆಟ್, ಸೋಫಾ ಸೆಟ್, ವುಡನ್ ಕೋಟ್ಗಳು, ಕಿಚನ್ ಡೈನಿಂಗ್ ಸೆಟ್ಗಳು, ಸ್ಟಡಿ ಟೇಬಲ್ ಗಳಂತಹ ಮುಂತಾದ ಎಲ್ಲ ರೀತಿಯ ಫರ್ನಿಚರ್ ಈಗ ಫ್ಯಾಕ್ಟರಿ ಬೆಲೆಗೆ. ಕನಸಲು ಇಲ್ಲದಂತಹ ಈ ರಿಯಾಯಿತಿ ಬೆಲೆ ಪ್ರಯೋಜನ ಪಡಿಸಿಕೊಳ್ಳಲು ಸಂದರ್ಶಿಸಿ ಡಿಜೆ ಫರ್ನಿಚರ್ ಫ್ಯಾಕ್ಟರಿ ಔಟ್ಲೆಟ್, ರಹೀಮ್ಸ್ ಕಾಂಪ್ಲೆಕ್ಸ್, ನಿಯರ್ ದರ್ಬೆ ಸರ್ಕಲ್, ಪುತ್ತೂರ್. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ